ಎಸ್, ಶುಭೋದಯ. ನಾನು ಸವಿತಾ ಸ್ವಾಮಿ, ಲೆಕ್ಚರರ್, ಗೌರ್ಮೆಂಟ್ ಪಾಲಿಟೆಕ್ನಿಕ್, ತುಮಕೂರು. ನಾವು ಈ ಪ್ರಿವಿಯಸ್ ಸೆಷನ್ಸ್ ಅಲ್ಲಿ ಆಗ್ಲೇ ಸೆಷನ್ ನಂಬರ್ 25 ಮತ್ತೆ 26 ಅಲ್ಲಿ ನಾನೀಗಾಗಲೇ ಟ್ರೀಟ್ಮೆಂಟ್ ಆಫ್ ವಾಟರ್ನ ಫಿಲ್ಟ್ರೇಷನ್ ಭಾಗನ ಪಾಠ ಮಾಡಿದ್ದೀನಿ. ಫಿಲ್ಟ್ರೇಷನ್ ನಲ್ಲಿ ಏನೇನು ಓದಿದ್ದೀವಿ ಅಂತ ಒಂದು ಜಸ್ಟ್ ಒಂದು ರೀಕ್ಯಾಪ್ ಕೊಡೋದಾದ್ರೆ, ಆಫ್ಟರ್ ಸ್ಕ್ರೀನಿಂಗ್, ಎರೇಷನ್ ಅಂಡ್ ಸೆಡಿಮೆಂಟೇಷನ್ ನಾವು ಫಿಲ್ಟ್ರೇಷನ್ನ ಭಾಗಕ್ಕೆ ಬರ್ತೀವಿ. ಟ್ರೀಟ್ಮೆಂಟ್ ಆಫ್ ವಾಟರ್ನಲ್ಲಿ ಫಿಲ್ಟ್ರೇಷನ್ನ ಥಿಯರಿ ಮತ್ತು ಡೆಫಿನೇಷನ್ ಹೇಳಿದ್ದೀನಿ, ಹಾಗೆಯೇ ಟೈಪ್ಸ್ ಆಫ್ ಫಿಲ್ಟ್ರೇಷನ್ ಬಗ್ಗೆ ಹೇಳಿದ್ದೀನಿ. ಟೈಪ್ಸ್ ಆಫ್ ಫಿಲ್ಟ್ರೇಷನ್ನಲ್ಲಿ ಒಂದು ಗ್ರಾವಿಟಿ ಫಿಲ್ಟರ್ ಅಂತ ಇರುತ್ತೆ, ಇನ್ನೊಂದು ಪ್ರೆಷರ್ ಫಿಲ್ಟರ್ ಅಂತ ಇರುತ್ತೆ. ಗ್ರಾವಿಟಿ ಫಿಲ್ಟರಲ್ಲಿ ಎರಡ್ ಥರ ಇರುತ್ತೆ, ಒಂದು ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಮತ್ತೊಂದು ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂತ. ಸೊ ಅದು ತುಂಬಾ ವಿಸ್ತಾರವಾಗಿ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂದ್ರೆ ಏನು, ಹೇಗಿರುತ್ತೆ, ಅದರ ಸ್ಕೆಚ್ ಹೇಗಿರುತ್ತೆ, ಮತ್ತೆ ಅದರ ಯೂಸಸ್ ಏನು, ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳಿದ್ದೀನಿ. ಮತ್ತೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ಸು, ಮತ್ತೆ ಎಷ್ಟು ವಾಟರ್ನ ಫಿಲ್ಟರ್ ಮಾಡುತ್ತೆ ಅಂತಾನು ಹೇಳಿದ್ದೀನಿ. ವಿಚ್ ಇಸ್ ಮೋರ್ ಎಫಿಷಿಯಂಟ್, ವೆದರ್ ಇಟ್ ಇಸ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಆರ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಂತ. ಹಾಗೆ ವೆನ್ ಇಟ್ ಕಮ್ಸ್ ಟು ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್, ಐ ಹ್ಯಾವ್ ಅಗೇನ್ ಬ್ರೀಫ್ಡ್ ಇನ್ ಐ ಮೀನ್ ಗೇವ್ ಅನ್ ಎಕ್ಸ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಅಬೌಟ್ ವಾಟ್ ಇಸ್ ಅ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಂಡ್ ಹೌ ಇಟ್ ಇಸ್ ಗೋಯಿಂಗ್ ಟು ಫಿಲ್ಟರ್ ದ ವಾಟರ್, ವಾಟ್ ಇಸ್ ದ ಫಿಲ್ಟರ್ ಮೀಡಿಯಾ, ವಾಟ್ ಇಸ್ ದ ಸ್ಕ್ರೀನ್ media, that is screening media, sand, ಮತ್ತೆ ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ ಏನು, ಗ್ರಾವೆಲ್ ಮೀಡಿಯಾನ ಹೇಗೆ ಯೂಸ್ ಮಾಡ್ತೀವಿ, ಆಮೇಲೆ ಎರಡೂ ತರ ಫಿಲ್ಟರ್ಸ್ ಅಲ್ಲಿ ಹೌ ಇಟ್ ಇಸ್ ಕ್ಲೀನ್ಡ್, ವಾಟ್ ಫಾರ್ ವಾಟ್ ಪೀರಿಯಡ್ ಇಟ್ ಇಸ್ ಕ್ಲೀನ್ಡ್ ಅಂತ. ಸ್ಲೋ ಸ್ಯಾಂಡ್ ಫಿಲ್ಟರ್ ಟೇಕ್ಸ್ ಒನ್ ಟು ತ್ರೀ ಮಂತ್ಸ್ ಫಾರ್ ಇಟ್ಸ್ ಕ್ಲೀನಿಂಗ್, ವೆರಾಸ್ ಇನ್ ರಾಪಿಡ್ ಸ್ಯಾಂಡ್ ಫಿಲ್ಟರ್ಸ್ the filter should be cleaned within 24 to 36 hours. So cleaning heg maadbeku slow sand filter alli very easy, the uppermost layer alli ella impurities kootirutte, scrapping alli naavu tagad bidtivi, 1 to 2 cm of upper layer of sand is replaced by a fresh sand. So that is the cleaning in case of slow sand filters. And coming to the rapid sand filters, more number of valves are there. Closing valve number 1 and 4, we are going to open up the backwashing valves. So backwashing valves use maadkondo now backwashing anta andre ulta filtration melinda aagta ittu, backwashing andre hinde inda naavu adana wash maadkondo hogtivi, that is called backwashing, that is done in case of rapid sand filters. So gravity filters bage session 25 nalli detail aagi odidaitu. ಹಾಗೇನೆ ಸೆಷನ್ ನಂಬರ್ 26 ಅಲ್ಲಿ ವಿ ಸ್ಟಡೀಡ್ ಅಬೌಟ್ ದ ಕಂಪ್ಯಾರಿಸನ್ ಆಫ್ ರಾಪಿಡ್ ಸ್ಯಾಂಡ್ ಫಿಲ್ಟರ್ಸ್ ಅಂಡ್ ಸ್ಲೋ ಸ್ಯಾಂಡ್ ಫಿಲ್ಟರ್, ಅಂಡ್ ಇನ್ ಡೀಟೇಲ್ ವಿ ಹ್ಯಾವ್ ಗಾನ್ ಥ್ರೂ ದ ಪ್ರೆಷರ್ ಫಿಲ್ಟರ್ಸ್. ಪ್ರೆಷರ್ ಫಿಲ್ಟರ್ಸ್ ಅಂದ್ರೆ ಏನು, ಹೌ ಇಸ್ ಇಟ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ದ ಗ್ರಾವಿಟಿ ಫಿಲ್ಟರ್, ವಾಟ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಗ್ರಾವಿಟಿ ಫಿಲ್ಟರ್, ವಾಟ್ ಆರ್ ದ ಟೈಪ್ಸ್ ಆಫ್ ಗ್ರಾವಿಟಿ ಫಿಲ್ಟರ್, ಇಟ್ ಇಸ್ ವರ್ಟಿಕಲ್ ಟೈಪ್ ಅಂಡ್ ಅನದರ್ ಒನ್ ಇಸ್ ಹಾರಿಜಾಂಟಲ್ ಟೈಪ್. ಸೊ I have explained in detail, as much detail as necessary for this course, I have explained it. coming to pressure filter, adra cleaning bageno nan helidini, what are the valves involved, whether it is a vertical type or horizontal type, and why the water filtered using pressure filter is not used for potable purpose, andre drinking purpose, ಕುಡಿಯೋದಕ್ಕೆ ಯಾಕೆ ನಾವು ಬಳಕೆ ಮಾಡೋದಿಲ್ಲ ಅಂತ ಕೂಡ ನಾನು ಹೇಳಿದ್ದೀನಿ. ಸೊ ಈಗ ಫಿಲ್ಟ್ರೇಷನ್ ಆಯ್ತು, ನೆಕ್ಸ್ಟ್ ಏನ್ ಟಾಪಿಕ್ ಬರ್ತೀವಿ ಅಂತಂದ್ರೆ, ಈಗ ಈ ಸೆಷನ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಟಾಪಿಕ್ ಡಿಸ್ಇನ್ಫೆಕ್ಷನ್. ಓಕೆ, ಡಿಸ್ಇನ್ಫೆಕ್ಷನ್ ನೋಡಿ, ಈ ಸ್ಲೈಡ್ಸ್ ಅಲ್ಲಿ ಐ ವಿಲ್ ಜಸ್ಟ್ ಶೋ ಯು ದ ಡಿಸ್ಇನ್ಫೆಕ್ಷನ್ ಆಫ್ ವಾಟರ್. ಅಂದ್ರೆ ನಾನಿಲ್ಲಿ ಆಬ್ಜೆಕ್ಟಿವ್ಸ್ ಏನು, ಅದರ ಡೆಫಿನೇಷನ್ ಏನು, ಆಬ್ಜೆಕ್ಟಿವ್ಸ್ ಏನು ಅಂತ ಅನ್ನೋದನ್ನ ಹೇಳ್ತೀನಿ. ಸೊ ನಾವು ಫಿಲ್ಟ್ರೇಷನ್ ಆಫ್ ವಾಟರ್ ಅಲ್ಲೇನೆ ಡಿಸ್ಕಸ್ ಮಾಡಿದ್ವಿ, ವೈ ಇಸ್ ಫಿಲ್ಟ್ರೇಷನ್ ರಿಕ್ವೈರ್ಡ್ ವೆನ್ ಅದರ್ ಟ್ರೀಟ್ಮೆಂಟ್ಸ್ ಆರ್ ಆಲ್ರೆಡಿ ಡನ್, ಲೈಕ್ ಸ್ಕ್ರೀನಿಂಗ್ ಆಗಿರ್ಬೋದು, ಸೆಡಿಮೆಂಟೇಷನ್ ಆಗಿರ್ಬೋದು, ಕೋಯಾಗುಲೇಷನ್ ಆಗಿರ್ಬೋದು, ಎಲ್ಲ ಪ್ರೋಸೆಸ್ ಆಗಿದೆ,
Then again, we come to the point of filtration. That process is done. Again, why this disinfection? Why is it required? See, ಏನಾಗುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಾ ಅದರಲ್ಲಿ ಎರಡು ತರ ಇದೆ. ಒಂದು ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು, ಯೂಸ್ಫುಲ್ ಬ್ಯಾಕ್ಟೀರಿಯಾ ಅಂತಾನು ಇದೆ. ಸೊ ಫಿಲ್ಟ್ರೇಷನ್ ಅಲ್ಲಿ ಏನಾಗುತ್ತೆ, ಅಷ್ಟು 95% to 99% ರಿಮೂವ್ ಆಗಿದೆ ಅಂತ ಹೇಳಿದ್ರು, ಎಲ್ಲೋ ಒಂದ್ ಕಡೆ ಇನ್ಫೆಕ್ಷನ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಉಳ್ಕೊಂಡಿದ್ರೆ ಇಟ್ ಗೆಟ್ಸ್ ಮಲ್ಟಿಪ್ಲೈಡ್. ಫಾರ್ ದಟ್ ವಿ ಗೋ ಫಾರ್ ಡಿಸ್ಇನ್ಫೆಕ್ಷನ್ ಆಫ್ ವಾಟರ್. ಡಿಸ್ಇನ್ಫೆಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ದ ಪ್ರಾಸೆಸ್ ಆಫ್ ಕಿಲ್ಲಿಂಗ್ ದ ಇನ್ಫೆಕ್ಟಿವ್ ಬ್ಯಾಕ್ಟೀರಿಯಾ ಫ್ರಮ್ ವಾಟರ್ ಅಂಡ್ ಮೇಕಿಂಗ್ ಇಟ್ ಸೇಫ್ ಟು ದ ಯೂಸರ್. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಡಿಸ್ಇನ್ಫೆಕ್ಷನ್. ಓಕೆ, ಅಂಡ್ ದ ವಾಟರ್ ವಿಚ್ ಕಮ್ಸ್ ಔಟ್ ಫ್ರಮ್ ದ ಫಿಲ್ಟರ್ ಮೇ ಕಂಟೈನ್ ಸಮ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಇನ್ ಅಡಿಷನ್ ಟು ದ ಯೂಸ್ಫುಲ್ ಬ್ಯಾಕ್ಟೀರಿಯಾ. ದಟ್ಸ್ ವಾಟ್ ಜಸ್ಟ್ ನೌ ಐ ಟೋಲ್ಡ್ ಯು. Before the water is supplied to the public, it is utmost necessary to kill all the disease-causing bacteria. The chemicals or substances which are used for killing the bacteria are known as disinfectants. Andre yavudanna naavu haktivi, chemicals na use martivi bacteria na kill madodakke, adanna disinfectants anta karuttare. Yes. Coming to the objectives of disinfection of water. Yenike disinfection ee helide previous slide alli, just now I just briefed about it, but just to tell you what are all the objectives, I have made one more slide. To remove color, taste and odor. To remove dissolved inorganic salts. Then to remove bacterial impurities. ee moorukke naavu disinfection of water na martivi. To remove all these things, color, taste, odor, dissolved inorganic salts and bacterial impurities, idishtana remove madodike we go for disinfection of water. And requirements of good disinfectants, hegirbeku disinfectant andre hegirbeku. ಇದು ಎಲ್ಲ ನೀವು ಇನ್ ಎವ್ರಿ ಆಫ್ ಮೈ ನೋ ಲೈಕ್ ಆಫ್ಲೈನ್ ಕ್ಲಾಸಸ್, ಇನ್ ಮೈ ಕ್ಲಾಸಸ್ ಐ ವಿಲ್ ಬಿ ಟೆಲಿಂಗ್ ಸ್ಟೂಡೆಂಟ್ಸ್ ಇನ್ ದ ಲಾಸ್ಟ್ ಪೇಜ್ ಯು ಪೀಪಲ್ ಜಸ್ಟ್ ನೋಟ್ ದ ಟರ್ಮ್ಸ್ ಲೈಕ್ ಆಬ್ಜೆಕ್ಟಿವ್ಸ್, ಫಂಕ್ಷನ್ಸ್, ಫ್ಯಾಕ್ಟರ್ಸ್, ಫೀಚರ್ಸ್, ರಿಕ್ವೈರ್ಮೆಂಟ್ಸ್, ಇದು ಎಲ್ಲದನ್ನು ಪರ್ಪಸ್ ಎಲ್ಲ ಟರ್ಮ್ಸ್ನು ಬರ್ಕೊಂಡು ಡಿಕ್ಷನರಿ ಮೀನಿಂಗ್ಸ್ ಬರ್ಕೊಳ್ಳಿ. ಡಿಕ್ಷನರಿ ಮೀನಿಂಗ್ಸ್ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಏನೋ ಆಬ್ಜೆಕ್ಟಿವ್ಸ್ ಕೇಳಿರ್ತಾರೆ, ಕೆಲವೊಂದ್ಸಲ ನೀವು ರಿಕ್ವೈರ್ಮೆಂಟ್ಸ್ ಅಂತ ಬರ್ಬಿಟ್ಟಿರ್ತೀರ. ದಟ್ ಇಸ್ ಬಿಟ್ ಕನ್ಫ್ಯೂಸಿಂಗ್ ಈವನ್ ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ದಟ್ಸ್ ವೈ ಐ ಜಸ್ಟ್ ಕೀಪ್ ಆನ್ ರಿಪೀಟಿಂಗ್ ದಿಸ್, ದಟ್ ಯು ನೀಡ್ ಟು ಬ್ರೀಫ್ ದೆಮ್. ಎಲ್ಲ ಒಂದ್ ಕಡೆ ನೋಟ್ ಮಾಡಿ ಡಿಕ್ಷನರಿ ಮೀನಿಂಗ್ ಬರೆದಿಟ್ಕೊಂಡ್ರೆ ವಾಟ್ ಇಸ್ ವಾಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಮೂವ್ ಆನ್ ಪರ್ಫೆಕ್ಟ್ಲಿ ರೈಟಿಂಗ್ ಟು ದ ಪಾಯಿಂಟ್. ಅವ್ರು ಏನ್ ಕೇಳಿದ್ದಾರೆ ಅದಕ್ಕೆ ನೀವು ಆನ್ಸರ್ ಮಾಡೋದಕ್ಕೆ ಸರಿ ಹೋಗುತ್ತೆ. Now coming to the requirements of good disinfectants. Hegirbeku disinfectant anta nodi, they should destroy all the harmful pathogens and make it safe for use. Nodi nan term to term hodre eshto 1 hour ginta jaasti aagogutte video. Pathogens antandre innond body na depend aga anta bacteria na pathogens anta heltare. ಆ ತರದ ಪ್ಯಾಥೋಜನ್ಸ್ ನ ಕಿಲ್ ಮಾಡೋದಕ್ಕೆ ಎಬಿಲಿಟಿ ಇರಬೇಕು ನಾವ್ ಯೂಸ್ ಮಾಡೋ ಅಂತ ಡಿಸ್ಇನ್ಫೆಕ್ಟೆಂಟ್. ದೇ ಶುಡ್ ನಾಟ್ ಟೇಕ್ ಮೋರ್ ಟೈಮ್ ಇನ್ ಕಿಲ್ಲಿಂಗ್ ಬ್ಯಾಕ್ಟೀರಿಯಾ. ದೇ ಶುಡ್ ಬಿ ಎಕನಾಮಿಕಲ್ ಅಂಡ್ ಈಸಿಲಿ ಅವೈಲಬಲ್. ಓಕೆ, ದೇ ಶುಡ್ ನಾಟ್ ರಿಕ್ವೈರ್ ಹೈ ಸ್ಕಿಲ್ ಫಾರ್ ದೇರ್ ಅಪ್ಲಿಕೇಶನ್. ಹೈ ಸ್ಕಿಲ್ ಬೇಕಾಯ್ತು ಅಂದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ, we have to hire some skilled labors for that. We have to wait for their time. Adike what we say is disinfectant hegirbeku andre tumbha high skill irbardu requirement irbardu application ge. After treatment, the water should not become toxic and objectionable to the user. Ee disinfectant eno use maadibirtivi, ಅದಾದ ನಂತರ ವಾಟರ್ ಸ್ವಲ್ಪ ಕಹಿ ಆಗಿರೋದೋ ಅಥವಾ ಟಾಕ್ಸಿಕ್ ಆಗ್ಬಿಡೋದೋ, ಅಬ್ಜೆಕ್ಷನಬಲ್ ಅಂದ್ರೆ ನೀರ್ ಕುಡಿಯಕ್ ಆಗ್ತಿಲ್ಲ ಅಂತನೋ, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ವೆನ್ ಐ ಕಮ್ ಟು ದ ಪಾರ್ಟ್ ಆಫ್ ಕ್ಲೋರಿನೇಷನ್, ಐ ವಿಲ್ ಟಾಕ್ ಅಬೌಟ್ ಆಲ್ ಅವರ್ ಎಕ್ಸ್ಪೀರಿಯನ್ಸಸ್ ರಿಗಾರ್ಡಿಂಗ್ ದಿಸ್, ವಾಟ್ ಇಸ್ ದಿಸ್ ಅಬ್ಜೆಕ್ಷನಬಲ್ ಟು ದ ಯೂಸರ್ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ.
Next point, the concentration should be determined by a simple and a quick method, determined very simply and quickly. So idellam enu ee just now what I told is about the requirements of good disinfectants. Hege irbeku ondu good disinfectant annadra bage na helidini. Now coming to the methods of disinfection. Methods of disinfection antandre again there are physical methods and chemical methods. Okay, nodi next slides nu nan move martini. Nodi physical methods ide matte chemical methods ide. First coming to the physical methods. First physical method andre moor physical method bage illi helidare. First one bandu it's very convenient for everyone to do this process and we all do this once or the other time. I'll just talk about that. Boiling. Boil the water for 15 to 20 minutes and it kills the disease causing bacteria. This process is applicable for individual homes. Nodi namge when we are infected by one or the other bacteria manel nam en heltivi, you should boil and cool the water and then only you need to use anta. So hangandre it kills the whatever bacteria which is there in water, again and again infection agde irli anta we will go for the boiling of water. Individual agi nam manegalalli maada anta primary disinfection method idu. The next method is ultraviolet rays. By using ultraviolet rays, let us see what is this usage of ultraviolet rays. You know where this ultraviolet rays comes from. Okay, and water is allowed to pass about 10 centimeter thickness by ultraviolet rays. Okay, this process is very costly and not used at waterworks suitable for institutions. ನೋಡಿ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಈ ಎಲ್ಲಾ ಕಡೆನು ಇದನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಮ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದು ಪಾಸಿಬಲ್ ಆಗುತ್ತೆ. ಓಕೆ, 10 ಸೆಂಟಿಮೀಟರ್ ಅಷ್ಟೇ ವಾಟರ್ ಡೆಪ್ತ್ ಇರಬೇಕು. ಅಲ್ಲಿಗೆ ಅಲ್ಟ್ರಾವೈಲೆಟ್ ರೇಸ್ ಇಟ್ ಶುಡ್ ರೀಚ್ ದ ಬಾಟಮ್ ಅಂತ ಹೇಳ್ತಾರೆ. ಅಲ್ಲಿ ಪಾಸ್ ಆಗಿ ವಾಪಸ್ ಬರಬೇಕು ಅಲ್ಟ್ರಾವೈಲೆಟ್ ರೇಸ್. ದಟ್ ಇಸ್ ದ ಪ್ರೊಸೀಜರ್ ಫಾರ್ ಪಾಸಿಂಗ್ ದಿಸ್ ಅಲ್ಟ್ರಾವೈಲೆಟ್ ರೇಸ್. ಓಕೆ, ಅಂಡ್ ಅಗೇನ್ ಅಲ್ಟ್ರಾಸಾನಿಕ್ ರೇಸ್ ಅಂತ ಹೇಳ್ತಾರೆ. ಸೊ ಅಲ್ಟ್ರಾಸಾನಿಕ್ ರೇಸ್ ಅಲ್ಟ್ರಾವೈಲೆಟ್ ರೇಸ್ ಸೇಮ್ ಪ್ರೊಸೀಜರು ಅಂಡ್ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಆಲ್ ದ ವಾಟರ್ ವರ್ಕ್ಸ್. ಓಕೆ, ರೆಗ್ಯುಲರ್ ಯೂಸೇಜ್ ಆಗೋದಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ವೆರಿ ಕಾಸ್ಟ್ಲಿಯರ್. ಓಕೆ, ನಾಟ್ ಎಕನಾಮಿಕಲ್ ಅಟ್ ಆಲ್. ಸೊ ದಿಸ್ ಇಸ್ ಯೂಸ್ಡ್ ಓನ್ಲಿ ಇನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಯಾ, ಕಮಿಂಗ್ ಟು ದ ನೆಕ್ಸ್ಟ್ ಮೆಥಡ್ ವಿಚ್ ಇಸ್ ಕಾಲ್ಡ್ ದ ಕೆಮಿಕಲ್ ಮೆಥಡ್. ಕೆಮಿಕಲ್ ಮೆಥಡ್ಸ್ ಅಂತ ಹೇಳಬಹುದು. ದೇರ್ ಆರ್ ಮೆನಿ ಇನ್ ದ ಲಿಸ್ಟ್. ದ ಫಸ್ಟ್ ಒನ್ ಇಸ್ ಕ್ಲೋರಿನೇಷನ್, ಯೂಸಿಂಗ್ ಕ್ಲೋರಿನ್ ಗ್ಯಾಸ್ ಆರ್ ಕ್ಲೋರಿನ್ ಕಾಂಪೌಂಡ್ಸ್. ಕ್ಲೋರಿನೇಷನ್ ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಕ್ಲೋರಿನೇಷನ್ ಅಂತ ಬಂದಾಗ ನಾನು ಅದರ ಜನರಲ್ ಟರ್ಮ್ಸ್ ನ ನಾನು ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ನೆಕ್ಸ್ಟ್ ಒನ್ ಇಸ್ ಬ್ರೋಮಿನ್ ಅಂಡ್ ಅಯೋಡಿನ್. ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂಡ್ ಲೀವ್ಸ್ ಟೇಸ್ಟ್ ಅಂಡ್ ಓಡರ್. ಬ್ರೋಮಿನ್ ಅಯೋಡಿನ್ ಇಟ್ ಗಿವ್ಸ್ ಬ್ರೌನ್ ಕಲರ್. ಸೊ ಐ ಮೀನ್ ಟೇಸ್ಟ್ ಅಷ್ಟೇ ಸ್ವಲ್ಪ ಡಿಫರ್ ಆಗುತ್ತೆ ಅಂಡ್ ಓಡರ್ ಆಲ್ಸೋ. ಸೊ ದಟ್ ದಟ್ ಇಸ್ ಬಿಟ್ ಯುನೋ ಲೈಕ್ ನಾಟ್ ವೆರಿ ಯೂಸರ್ ಫ್ರೆಂಡ್ಲಿ ಅನ್ನಂಗೆ. ದೆನ್ ಇಟ್ ಇಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ದಿಸ್ ಮೆಥಡ್ ಯುನೋ ಲೈಕ್ ಡಿಸ್ಇನ್ಫೆಕ್ಷನ್ ಆಫ್ ವಾಟರ್ ಅಲ್ಲಿ ಇಟ್ಸ್ ಒನ್ ಆಫ್ ದ ಪಾಪ್ಯುಲರ್ ಕೈಂಡ್ ವಿಚ್ ಇಸ್ ಯೂಸ್ಡ್ ಇನ್ ರೂರಲ್ ಏರಿಯಾಸ್. ಯು ಮಸ್ಟ್ ನೋಟ್ ದಿಸ್ ಪಾಯಿಂಟ್ ಬಿಕಾಸ್ ಒನ್ ಮಾರ್ಕ್ ಕ್ವೆಶನ್ ಅಲ್ಲಿ ಇದನ್ನ ಹೇಳಿರ್ತಾರೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಯಾವ ತರದ ಡಿಸ್ಇನ್ಫೆಕ್ಟೆಂಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಯೂಶುವಲ್ ಆಗಿ ಕೇಳೋ ಅಂತ ಕ್ವೆಶನ್. This method is used for disinfection of dug well water, pond water or private source water. So that means that open well irutala matte pond which is very open, private source of water yavadadru idre aa taradralli potassium permanganate na use martivi. So potassium permanganate, it is one of the chemical which is used for cleaning especially. Then the next very next method is ozone. It is very expensive process, leaves no taste, odor or any residual.
ಈ ರೆಸಿಡ್ಯುವಲ್ ಅನ್ನೋದು ಬೇಕಾಗುತ್ತೆ. ಟರ್ಮ್ ರೆಸಿಡ್ಯುವಲ್ ಅನ್ನೋದು ನಾನು ಕ್ಲೋರಿನೇಷನ್ ತಗೊಂಡಾಗ ನಾನು ಹೇಳ್ತೇನೆ. ಓಕೆ, ಸೊ ನೋ ಟೇಸ್ಟು, ನೋ ಆರ್ಡರು, ಎಲ್ಲ ಕರೆಕ್ಟ್ ಆಗಿರುತ್ತೆ ಓಜೋನ್ ಪಾಸ್ ಮಾಡಿದಾಗ. ಬಟ್ ಇಟ್ ಇಸ್ ಅ ವೆರಿ ಎಕ್ಸ್ಪೆನ್ಸಿವ್ ಪ್ರೊಸೆಸ್, ಅಂಡ್ ವಿ ಯು ನೋ ಇನ್ ಕಂಟ್ರೀಸ್ ಲೈಕ್ ಅವರ್ಸ್ ವಿ ಆಲ್ವೇಸ್ ಥಿಂಕ್ ಆಫ್ ಎಕಾನಮಿ, ವೇರ್ ದ ಪ್ರೊಸೆಸ್ ಇಸ್ ಎಕ್ಸ್ಪೆನ್ಸಿವ್ ವಿ ಕೀಪ್ ಇಟ್ ಅಸೈಡ್ ಬಿಕಾಸ್ ಅಗೇನ್ ಪ್ರಯಾರಿಟಿ ಇಸ್ ಒನ್ ಆಫ್ ದ ಟರ್ಮ್ ಫಾರ್ ದಟ್. ನೆಕ್ಸ್ಟ್ ಟ್ರೀಟ್ಮೆಂಟ್ ಇಸ್, ನೆಕ್ಸ್ಟ್ ಕೆಮಿಕಲ್ ಟ್ರೀಟ್ಮೆಂಟ್ ಇಸ್ ಎಕ್ಸಸ್ ಲೈಮ್ ಟ್ರೀಟ್ಮೆಂಟ್. ಎಕ್ಸಸ್ ಲೈಮ್ ಟ್ರೀಟ್ಮೆಂಟ್ ಅಂತಂದ್ರೆ ಲೈಮ್ ನ ಆಡ್ ಮಾಡ್ತೀವಿ, ನೀಡ್ಸ್ ಲಾಂಗ್ ಡಿಟೆನ್ಷನ್ ಟೈಮ್ ಫಾರ್ ಟೈಮ್ ಇಂಟರ್ವಲ್ ಅಂಡ್ ಲಾರ್ಜ್ ಲೈಮ್ ಸ್ಲಡ್ಜ್ ಟು ಬಿ ಟ್ರೀಟೆಡ್. ಇದು ಏನಾಗುತ್ತೆ ಲೈಮ್ ನಲ್ಲಿ ಅಂದ್ರೆ ಡಿಟೆನ್ಷನ್ ಪೀರಿಯಡ್. ಡಿಟೆನ್ಷನ್ ಪೀರಿಯಡ್ ಅಂತಂದ್ರೆ ಲೈಮ್ ಆಡ್ ಮಾಡಿದ್ಮೇಲೆ ವಾಟರ್ ನ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಒಂದು ಟ್ಯಾಂಕ್ ನಲ್ಲಿ ಇರಿಸಿರ್ಬೇಕಾಗತ್ತೆ. ಹಾಗೇನೆ ಇರಿಸಿರ್ಬೇಕು ಅಂದ್ರೆ ವಾಟರ್ ನ ವಿ ಶುಡ್ ಅಲೋ ಇಟ್ ಟು ಬಿ ದೇರ್ ಇನ್ ದ ಟ್ಯಾಂಕ್, ದಟ್ ಇಸ್ ಕಾಲ್ಡ್ ದ ಡಿಟೆನ್ಷನ್ ಪೀರಿಯಡ್. ಸೊ ಆ ಟೈಮ್ ಇಂಟರ್ವಲ್ ಜಾಸ್ತಿ ಅಂದ್ರೆ ನಾವು ಎಲ್ಲಿಗಾದ್ರೂ ವಾಟರ್ ಸಪ್ಲೈ ಮಾಡ್ಬೇಕಾದ್ರೆ ಪಬ್ಲಿಕ್ ವಾಟರ್ ಸಪ್ಲೈನಲ್ಲಿ ಇಫ್ ದ ಡಿಟೆನ್ಷನ್ ಪೀರಿಯಡ್ ಇಸ್ ಮೋರ್ then how can the public get water supply continuously? That is the problem here in excess lime treatment. And large lime sludge to be treated antandre lastally a flock en barutte a lime sludge jothe andre very large amount of lime sludge also should be treated. That is one of the difficulty in this type of chemical method. Yes, this was all about the physical methods and then chemical methods. Briefing that, physical methods alli moor tara, one boiling, ultraviolet rays treatment, ultrasonic rays treatment. And coming to chemical methods, one is chlorination, another one is bromine and iodine, potassium permanganate, ozone, excess lime treatment. So these are the five types of chemical methods. Okay, out of which ಎಲ್ಲದನ್ನು ನೋಡ್ಕೊಂತಾ ಇದ್ರೆ ನೋಡಿ ಹೇಗಿದೆ ಅಂತ. ಯೂಸೇಜ್ ಆಫ್ ಕ್ಲೋರಿನ್ ಗ್ಯಾಸ್ ಆರ್ ಕ್ಲೋರಿನ್ ಕಾಂಪೌಂಡ್ಸ್, ಇದ್ರ ಬಗ್ಗೆ ನೋ ನೆಗೆಟಿವ್ ವರ್ಡ್ಸ್ ಓವರ್ ಹಿಯರ್. ಬ್ರೋಮಿನ್ ಅಂಡ್ ಅಯೋಡಿನ್ ಮತ್ತೆ ಓಝೋನ್ ಮತ್ತೆ ಎಕ್ಸಸ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಯು ಕ್ಯಾನ್ ಸಿ ಅ ನೆಗೆಟಿವ್ ಪಾಯಿಂಟ್ ಕೊಟೆಡ್ ಓವರ್ ದೇರ್. ಸೊ ಇದು ಎರಡರಲ್ಲಿ ಪಾಸಿಟಿವಿಟಿ ಇರೋದು ಒಂದು ಕ್ಲೋರಿನೇಷನ್ ಬಗ್ಗೆ, ಅನದ ಒಂದು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಬಗ್ಗೆ. ಕ್ಲೋರಿನೇಷನ್ ಅಲ್ಲಿ ಇವಾಗ ನೆಕ್ಸ್ಟ್ ಟಾಪಿಕ್ ಕ್ಲೋರಿನೇಷನ್ ಆದ್ರಿಂದ ಅಲ್ಲಿ ನಾನು ಹೇಳ್ತೀನಿ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಈಸ್ ಯೂಸ್ಡ್ ಇನ್ ಓಪನ್ ಸೋರ್ಸ್ ಆಫ್ ವಾಟರ್ ಲೈಕ್ ಡಗ್ ವೆಲ್ ವಾಟರ್ ಆಗಿರ್ಬೋದು, ಪಾಂಡ್ ವಾಟರ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಸೋರ್ಸ್ ಆಫ್ ವಾಟರ್ ಆಗಿರ್ಬೋದು. ಎಸ್, ನೌ ಕಮಿಂಗ್ ಟು ದ ಟಾಪಿಕ್ ಕ್ಲೋರಿನೇಷನ್. ಅಂದ್ರೆ ಕ್ಲೋರಿನೇಷನ್ ನ ಯಾಕೆ ನಾವಿಲ್ಲಿ ಮೇನ್ ಒಂದು ಟಾಪಿಕ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದ್ರೆ, chlorination is very easy. Andre adding amounts of chlorine to kill the bacteria, the amount eshtu anta decide madadu, everything is easier. That's why chlorination is a major disinfection disinfectant. Chlorine is one of the major disinfectant and it is one of the major types of disinfection of water. Okay, now we'll see what is chlorination. Chlorination is the addition of chlorine to kill the bacteria. Hege add madadu we will come to know in the subsequent lines. Chlorination is very widely adopted in all developing countries for the treatment of water for public water supply. So public water supply, yes, I'll just come to that point. And the next point is chlorine is available in gaseous state, liquid or solid form. ಸೊ ಗ್ಯಾಸಿಯಸ್ ಸ್ಟೇಟ್ ಅಲ್ಲೂ ಅವೈಲಬಲ್ ಇದೆ ಕ್ಲೋರಿನ್, ಲಿಕ್ವಿಡ್ ಆಗೂ ಅವೈಲಬಿಲಿಟಿ ಇದೆ, ದೆನ್ ಸಾಲಿಡ್ ಫಾರ್ಮ್ ಆಗೂ ಅವೈಲಬಲ್ ಇದೆ. ಸಾಲಿಡ್ ಫಾರ್ಮ್ ಅಲ್ಲಿ ಹೇಗೆ ಅಂದ್ರೆ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಕ್ಲೋರಿನೇಷನ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಾದ್ರೂ ಒಂದು ಒಂದಿಷ್ಟು ಜಾಸ್ತಿ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇರೋಂತ ಪ್ಲೇಸಸ್ಗೆ ನಾವು ಹೋದಾಗ ನೀರು ನೀವು ಸುಮ್ಮನೆ ಪಬ್ಲಿಕ್ ಟ್ಯಾಪ್ ಅಲ್ಲಿ ಯು ಜಸ್ಟ್ ಸ್ಮೆಲ್ ದ ವಾಟರ್, ಇಟ್ ಸ್ಮೆಲ್ಸ್ ಲೈಕ್ ಕ್ಲೋರಿನ್, ಬ್ಲೀಚಿಂಗ್ ಪೌಡರ್ ಆಡ್ ಮಾಡಿರೋ ತರ ನಮ್ಗೆ ಸೆನ್ಸ್ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಆಡಿಂಗ್ ಕ್ಲೋರಿನ್. ಡಿಟೆನ್ಷನ್ ಪೀರಿಯಡ್ ಕೊಟ್ಟಿರಲ್ಲ, ಆದ್ರಿಂದ ಆಲ್ ದ ರೆಸಿಡ್ಯುಯಲ್ ಕ್ಲೋರಿನ್ ಅಂಡ್ ಆಲ್ ಇಟ್ ಇಸ್ ಜಸ್ಟ್ ಮಿಕ್ಸ್ಡ್ ಇನ್ ವಾಟರ್.
So the detention period is also important in case of chlorination. Yes, this slide is explaining about the advantages of chlorine. ಏನ್ ಅಡ್ವಾಂಟೇಜಸ್ ಕ್ಲೋರಿನ್ ಆಡ್ ಮಾಡೋದ್ರಿಂದ, ಹೇಗೆಲ್ಲ ಅದು ಅಡ್ವಾಂಟೇಜಸ್ ಆಗಿದೆ. ಕ್ಲೋರಿನ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಈಸಿಲಿ ಬೈ ಎಲೆಕ್ಟ್ರೋಲೈಟ್ಸ್ ಆಫ್ ಕಾಮನ್ ಸಾಲ್ಟ್ಸ್, ದಟ್ ಇಸ್ NaCl. ಕಾಮನ್ ಸಾಲ್ಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ, ಏನದು ಸೋಡಿಯಂ ಕ್ಲೋರೈಡ್ ಅನ್ನೋದು ಗೊತ್ತಿದೆ. ಓಕೆ, ಇಟ್ ಸೊ ಇಟ್ ಇಸ್ ವೆರಿ ಈಸಿಲಿ ಮ್ಯಾನುಫ್ಯಾಕ್ಚರ್ಡ್ ಅನ್ನೋದು ಗೊತ್ತಿರೋ ವಿಷಯನೇ. ಇಟ್ ಇಸ್ ಪವರ್ಫುಲ್ ಆಕ್ಸಿಡೆಂಟ್ ಅಂಡ್ ಕ್ಯಾನ್ ಪೆನಿಟ್ರೇಟ್ ದ ಸೆಲ್ ವಾಲ್ ಆಫ್ ಆರ್ಗ್ಯಾನಿಸಮ್ ಅಂಡ್ ಇಟ್ಸ್ ಕಂಟೆಂಟ್ಸ್. ಅಂದ್ರೆ ಏನರ್ಥ, ಇದು ಒಂದು ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ಇಟ್ ಕ್ಯಾನ್ ಪೆನಿಟ್ರೇಟ್ ದ ಸೆಲ್ ವಾಲ್ ಆಫ್ ದ ಆರ್ಗ್ಯಾನಿಸಮ್, ಅಂದ್ರೆ ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ತಾ ಇದೀವಿ. ಅಂಡ್ ಇಟ್ ಕ್ಯಾನ್ ಡಿಸ್ಟ್ರಾಯ್ ದ ಆರ್ಗ್ಯಾನಿಸಮ್ ಅಂತ ಅರ್ಥ. ಓಕೆ, ದ ಡೋಸೇಜ್ ಕ್ಯಾನ್ ಬಿ ಕಂಟ್ರೋಲ್ಡ್ ಪ್ರಿಸೈಸ್ಲಿ. ಎಷ್ಟು ಡೋಸ್ ಆಫ್ ಕ್ಲೋರಿನ್ ನಾವು ವಾಟರ್ಗೆ ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ ಆಡ್ ಮಾಡ್ತಾ ಇದೀವಿ ಅನ್ನೋದು ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ವೆರಿ ವೆಲ್. ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ದೆನ್ ಇಟ್ ಕ್ಯಾನ್ ಬಿ ಈಸಿಲಿ ಡಿಟೆಕ್ಟೆಡ್ ಬೈ ಸಿಂಪಲ್ ಆರ್ಥೋಟಾಲಿಡಿನ್ ಟೆಸ್ಟ್. ಓಕೆ, ಆರ್ಥೋಟಾಲಿಡಿನ್ ಟೆಸ್ಟ್ ಅನ್ನೋದ್ರಲ್ಲಿ ಈಸಿಯಾಗಿ ಡೋಸೇಜ್ ಆಫ್ ಕ್ಲೋರಿನ್ ನಾವು ಡಿಟೆಕ್ಟ್ ಮಾಡ್ಕೊಳ್ಬಹುದು. ಡಸ್ ನಾಟ್ ಫಾರ್ಮ್ ಹಾರ್ಮ್ಫುಲ್ ಕಾನ್ಸ್ಟಿಟ್ಯೂಯೆಂಟ್ಸ್ on reaction with organics or inorganics in water. So organic matter irbodu, inorganic matter irbodu, idr jothe na adu chlorine add madadaga react madadilla. Then leaves required residue in water to neutralize recontamination later. See, this last point is very very important. I was about to talk about the residual chlorine. Okay, so leaves required residue in water antandre ee chlorine add madadaga neernalli swalpa residue andre ulike irodu important agutte. Yake ulkondirbeku chlorine antandre later matte water recontaminate adaga adana neutralize madbeku, recontamination agadana tadibeku, adukoskara residual chlorine is important. That's why, read this point again, leaves required residue in water to neutralize recontamination later. So this is all about the advantages of chlorine. Then coming to precautions in using chlorine. Chlorine use maadbekadre yenenna naavu ond precautionary aagi yav points na gamanadalli ittkolbeku anta. Chlorine gas or liquid is highly corrosive and lethal to inhale. Okay, hence it is to be stored carefully in sealed container at a distance. So idu highly corrosive adiradrinda matte inhalation ge it it creates some sort of problems for inhalation, so it should be stored very carefully in a sealed container and kept at a distance. Okay, if the water contains phenolic compounds, there is a reaction with chlorine can result in cancer causing substances. So neerali enadru phenolic compounds idre chlorine jothe react aagibito cancer causing substances adu cause madutte. Okay, aa reaction inda. So adike it will result end enagutte andre cancer causing substances agutte neerali. So that is why phenolic compounds idre chlorine na add madbardu. That precautions we have to take care, precautions we have to take while using the chlorine andre water tests agirbeku before using this chlorine. So these two points have to be kept in mind before using the chlorine dosage as a disinfectant for water for the public usage. And here this small session of disinfection is ended with this topic, precautions in using chlorine. Let me just brief what all topics we studied here in session number 27. Session 27 dealt with disinfection of water. What is disinfection anta
ಎಸ್, ವಾಟ್ ಇಸ್ ಡಿಸ್ಇನ್ಫೆಕ್ಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಡಿಸ್ಇನ್ಫೆಕ್ಷನ್ ಅಂದ್ರೆ ಏನು? ದೆನ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆರ್ ಆಫ್ ಗುಡ್ ಡಿಸ್ಇನ್ಫೆಕ್ಟೆಂಟ್ಸ್? ಡಿಸ್ಇನ್ಫೆಕ್ಟೆಂಟ್ಸ್ ಅಂತ ಯಾವ್ದನ್ನ ಕರೀತಾರೆ, ಮತ್ತೆ ರಿಕ್ವೈರ್ಮೆಂಟ್ಸ್ ಆಫ್ ಗುಡ್ ಡಿಸ್ಇನ್ಫೆಕ್ಟೆಂಟ್ಸ್? ದೆನ್ ಕಮಿಂಗ್ ಟು ಡಿಸ್ಇನ್ಫೆಕ್ಷನ್, ಯಾ ಮೆಥಡ್ಸ್ ಆಫ್ ಡಿಸ್ಇನ್ಫೆಕ್ಷನ್ ಅಲ್ಲಿ ಫಿಸಿಕಲ್ ಮೆಥಡ್ಸ್ ಬಗ್ಗೆ ಹೇಳಿದೆ. ಫಿಸಿಕಲ್ ಮೆಥಡ್ಸ್ ಅಲ್ಲಿ ಬಾಯ್ಲಿಂಗ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಟೈಪ್ಸ್. ದೆನ್ ಕಮ್ಸ್ ಅಲ್ಟ್ರಾ ವೈಲೆಟ್ ರೇಸ್, ದೆನ್ ಅಲ್ಟ್ರಾಸಾನಿಕ್ ರೇಸ್. ಬೋತ್ ಆರ್ ಎಕ್ಸ್ಪೆನ್ಸಿವ್ ಮೆಥಡ್ಸ್, ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇನ್ ಪಬ್ಲಿಕ್ ವಾಟರ್ಗಂತೂ ನಾವು ಇದನ್ನ ಯೂಸ್ ಮಾಡಲ್ಲ. ಸಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ವೇರ್ ದೇ ಆರ್ ಟೇಕಿಂಗ್ ಅಟ್ ಮೋಸ್ಟ್ ಕೇರ್ ಅಂಡ್ ದೇ ಕ್ಯಾನ್ ಅಫೋರ್ಡ್ ದ ಅಲ್ಟ್ರಾ ವೈಲೆಟ್ ರೇಸ್ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ಅಲ್ಟ್ರಾಸಾನಿಕ್ ಟ್ರೀಟ್ಮೆಂಟ್, ದೇ ಆರ್ ಗೋಯಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ದಟ್ಸ್ ವೈ ಸೂಟಬಲ್ ಫಾರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರ್ದಿರೋದು ಅದನ್ನೇ. ನೆಕ್ಸ್ಟ್ ಕಮಿಂಗ್ ಟು ದ ಕೆಮಿಕಲ್ ಮೆಥಡ್ಸ್. ಕೆಮಿಕಲ್ ಮೆಥಡ್ಸ್ ಅಲ್ಲಿ ಐ ಹ್ಯಾವ್ ಟೋಲ್ಡ್ ಅಬೌಟ್ ದ ಫೈವ್ ಕೆಮಿಕಲ್ ಮೆಥಡ್ಸ್. ಒನ್ ಇಸ್ ದ ಕ್ಲೋರಿನೇಷನ್, ಬ್ರೋಮಿನ್ ಡಯೋಡಿನ್, ಪೊಟ್ಯಾಸಿಯಂ ಪರ್ಮಾಂಗನೇಟ್, ಓಝೋನ್, ಎಕ್ಸಸ್ ಲೈಮ್ ಟ್ರೀಟ್ಮೆಂಟ್. ಇದರಲ್ಲಿ ಒಂದು ಮೂರು ಪಾಯಿಂಟ್ಸ್ ಬಗ್ಗೆ ನೆಗೆಟಿವ್ ಇದೆ, ಅದರಲ್ಲಿ ಎರಡು ಬಗ್ಗೆ ಹೇಳಬೇಕು ಅಂದ್ರೆ ಕ್ಲೋರಿನೇಷನ್ ಅಂಡ್ ಪೊಟ್ಯಾಸಿಯಂ ಪರ್ಮಾಂಗನೇಟ್. ಪೊಟ್ಯಾಸಿಯಂ ಪರ್ಮಾಂಗನೇಟ್ ರೂರಲ್ ಏರಿಯಾಸ್ ಅಲ್ಲಿ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡೋದಕ್ಕೆ ಬಹಳ ಇಟ್ಸ್ ವೆರಿ ಪಾಪ್ಯುಲರ್ ಒನ್. ಅಂಡ್ ಕ್ಲೋರಿನೇಷನ್ ಇಸ್ ಆಲ್ಸೋ ಒನ್ ಆಫ್ ದ ವೈಡೆಸ್ಟ್ ಯೂಸ್ಡ್ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್. ಅಂಡ್ ಕ್ಲೋರಿನ್ ಇಸ್ ಒನ್ ಆಫ್ ದ ವೈಡರ್ ಯೂಸ್ಡ್ ಡಿಸ್ಇನ್ಫೆಕ್ಟೆಂಟ್. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಕ್ಲೋರಿನೇಷನ್, ವಾಟ್ ಇಸ್ ಕ್ಲೋರಿನೇಷನ್ ಅಂತ ಹೇಳಿದ್ದೀನಿ, ಹೇಗೆ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೀನಿ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕ್ಲೋರಿನ್ ಅಂತ ಹೇಳಿದ್ದೀನಿ, ದೆನ್ ಪ್ರಿಕಾಷನ್ಸ್ ಇನ್ ಯೂಸಿಂಗ್ ಕ್ಲೋರಿನ್. ಸೊ ಇದಿಷ್ಟ್ರ ಬಗ್ಗೆ ಹೇಳ್ತಾ ಇವತ್ತಿನ 27th ಟಾಪಿಕ್ ಐ ಆಮ್ ಎಂಡಿಂಗ್ ಅಪ್ ವಿತ್. ಬಟ್ ಎನಿವೇ ಐ ಹ್ಯಾವ್ ಟು ಚೆಕ್ ವಾಟ್ ಯು ಗೈಸ್, ಯು ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟುಡ್ ವಿತ್. ಸೊ I am moving on with some of the multiple choice questions. Multiple choice questions alli, yeah, okay, let us move for the question number 1. Disinfection of drinking water involves the removal of, okay, yenella remove madutte. Disinfection of drinking water involves the removal of. So the answer is actually all of these, but mainly it removes the odor, okay, and the bacteria also. I think I can reform the question, but we can take it as odor. Disinfection of water is done by filtration, passing chlorine, sulfate, alum. So sulfate athwa alum anta andaga aluminium sulfate, no, disinfection of water is done by passing chlorine. Just now we studied about the chlorination process, and chlorination of water is done for removal of sediments, removal of suspended solids, removal of hardness, removal of bacteria. What are we going to remove through the chlorine? We are going to remove the bacteria. Yes, ultraviolet rays used for the treatment of water is known as what is it known as? It is known as disinfection. Ultraviolet rays, yen anta helide nanu, physical method of treating the water, and that is disinfection of water. ಅದರಲ್ಲಿ ಒಂದು ಫಿಸಿಕಲ್ ಮೆಥಡ್ ಬಂದು ಅಲ್ಟ್ರಾ ವಯೊಲೆಟ್ ರೇಸ್. ನೆಕ್ಸ್ಟ್, ವಿಚ್ ಟ್ರೀಟ್ಮೆಂಟ್ ಪ್ರೊಸೆಸ್ ಇಸ್ ಡನ್ ಆಫ್ಟರ್ ಫಿಲ್ಟ್ರೇಷನ್ ಆಫ್ ವಾಟರ್? ಯಾವ ಫಿಸಿಕಲ್ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು? ವಾಟರ್, ವಿಚ್ ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸ್ ಇಸ್ ಡನ್ ಆಫ್ಟರ್ ಫಿಲ್ಟ್ರೇಷನ್ ಆಫ್ ವಾಟರ್? ಯು ಜಸ್ಟ್ ಗೋ ಥ್ರೂ ದ ಫ್ಲೋ ಚಾರ್ಟ್ ಫ್ರಮ್ ವೇರ್ ವಿ ಗೋ ವಿತ್ ಸ್ಟಾರ್ಟ್ ವಿತ್ ಸ್ಕ್ರೀನಿಂಗ್. ಸ್ಕ್ರೀನಿಂಗ್, ಸೆಡಿಮೆಂಟೇಷನ್, ಕೋಆಗ್ಯುಲೇಷನ್, ಸೆಕೆಂಡರಿ ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ದೆನ್ ಕಮ್ಸ್ ಡಿಸ್ಇನ್ಫೆಕ್ಷನ್. ಸೊ ದ ಆನ್ಸರ್ ಇಸ್ ಬಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರಾಂಗ್ ರಿಗಾರ್ಡಿಂಗ್ ಡಿಸ್ಇನ್ಫೆಕ್ಷನ್?
ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ, ಇಟ್ ಶುಡ್ ಬಿ ರೆಡಿಲಿ ಅವೈಲಬಲ್ ಅಟ್ ರೀಸನಬಲ್ ಕಾಸ್ಟ್. ಅದು ಕರೆಕ್ಟೇ, ಇಟ್ ಶುಡ್ ಬಿ ರೆಡಿಲಿ ಅವೈಲಬಲ್ ಆಫ್ ಕೋರ್ಸ್. ಇಟ್ಸ್ ಮೆಥಡ್ ಆಫ್ ಅಪ್ಲಿಕೇಶನ್ ಶುಡ್ ಬಿ ಸಿಂಪಲ್. ಎಸ್, ಇಟ್ ಶುಡ್ ಬಿ ಸಿಂಪಲ್. ಇಟ್ ಶುಡ್ ರೆಂಡರ್ ದ ವಾಟರ್ ಫಾರ್ ಇಟ್ಸ್ ಇಂಟೆಂಡೆಡ್ ಯೂಸ್. ಓಕೆ, ಇಟ್ ಶುಡ್ ಆಕ್ಟ್ ಆಸ್ ಅ ಸೇಫ್ ಗಾರ್ಡ್ ಅಗೇನ್ಸ್ಟ್ ರೀಕಂಟಾಮಿನೇಷನ್. ಎಸ್, ಇಟ್ ಶುಡ್ ರೆಂಡರ್ ಇಟ್ ಶುಡ್ ಆಕ್ಟ್ ಆಸ್ ಸೇಫ್ ಗಾರ್ಡ್ ಅಗೇನ್ಸ್ಟ್ ರೀಕಂಟಾಮಿನೇಷನ್. ಸೊ ಯಾವ ಇಂಟೆಂಡೆಡ್ ಯೂಸ್ ಅಂತಂದ್ರೆ ಎಲ್ಲ ಯೂಸ್ಗೂ ಆಗ್ಬೇಕು. ಸೊ ವಿ ಕ್ಯಾನ್ ಕನ್ಸಿಡರ್ ದ ಸಿ ಕುಡ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ಬಾಯ್ಲಿಂಗ್ ಆಫ್ ವಾಟರ್ ಇಸ್ ಅ ಡ್ಯಾಶ್ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್. ವಾಟ್ಸ್ ದ ಆನ್ಸರ್? ವಿ ಆಲ್ ನೋ, ಜಸ್ಟ್ ನೌ ವಿ ಸ್ಟಡೀಡ್, ಬಾಯ್ಲಿಂಗ್ ಇಸ್ ಒನ್ ಆಫ್ ದ ಫಿಸಿಕಲ್ ಮೆಥಡ್ಸ್ ಆಫ್ ಡಿಸ್ಇನ್ಫೆಕ್ಷನ್. ದೆನ್ ಸನ್ಲೈಟ್ ಅಂದ್ರೆ ಇದು ನೋಡಿ, ದರ್ ಇಸ್ ಅ ಟ್ವಿಸ್ಟ್ ಇನ್ ದಿಸ್ ಕ್ವೆಶನ್. ಸನ್ಲೈಟ್ ಇಸ್ ಅ ಡ್ಯಾಶ್ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್. ಯು ಮೈಟ್ ಆಸ್ಕ್ ಮೀ, ವೇರ್ ಡಿಡ್ ಐ ಸ್ಪೀಕ್ ಅಬೌಟ್ ಸನ್ಲೈಟ್ ಪ್ರಯರ್ಲಿ? ಅಲ್ಟ್ರಾ ವೈಲೆಟ್ ರೇಸ್ ಅಂತ ನಾನು ಅವಾಗಲೇ ಒಂದೇ ಒಂದು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ಬೇಕಾದ್ರೆ ಒಂದು ಹೇಳ್ದೆ, ವೇರ್ ಡು ವಿ ಗೆಟ್ ದಿಸ್ ಅಲ್ಟ್ರಾ ವೈಲೆಟ್ ರೇಸ್ ಫ್ರಮ್ ಅಂತ. ಇಟ್ ಈಸ್ ಫ್ರಮ್ ದ ಸನ್ಲೈಟ್. ಸೊ ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ಸನ್ಲೈಟ್ ಎರಡನ್ನೂ ನೀವು ಹಾಗೇನೆ ಈಕ್ವಲೆಂಟ್ ಟರ್ಮ್ಸ್ ಅಂತ ತಗೊಳ್ಬಹುದು. ಇಟ್ ಈಸ್ ಅ ಫಿಸಿಕಲ್ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ is a chemical method of disinfection? Disinfection by heat, disinfection by light, metal ions, alkalis and acids. So metal ions, alkalis, acids na use madadu na chemical method of disinfection anta karitivi. Which minor method of disinfection is effective in complete sterilization of water? ಪೂರ್ತಿ ಸ್ಟೆರಿಲೈಸ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ ಅಂತ. ಬಾಯ್ಲಿಂಗ್ ಮೆಥಡ್, ಎಕ್ಸೆಸ್ ಲೈಮ್ ಟ್ರೀಟ್ಮೆಂಟ್, ಸಿಲ್ವರ್ ಟ್ರೀಟ್ಮೆಂಟ್, ಅಲ್ಟ್ರಾ ವೈಲೆಟ್ ರೇಸ್ ಟ್ರೀಟ್ಮೆಂಟ್. ಪೂರ್ತಿ ಸ್ಟೆರಿಲೈಸ್ ಮಾಡ್ಕೋಬೇಕಾದ್ರೆ ವಾಟರ್ನ, ಇಟ್ ಶುಡ್ ಬಿ ದ ಬಾಯ್ಲಿಂಗ್ ಮೆಥಡ್, ಮೈನರ್ ಮೆಥಡ್ ಅಂತ ಹೇಳ್ತೀವಿ. ಮೈನರ್ ಮೆಥಡ್ ಇಸ್ ವೆರಿ ವೆರಿ ಸಿಂಪಲ್ ಮೆಥಡ್. ನೆಕ್ಸ್ಟ್ ಕಮಿಂಗ್ ಟು ದ 11th ಕ್ವೆಶನ್, the depth of water while using ultraviolet ray treatment for disinfection should be. ಇದನ್ನ ultraviolet ray treatment ಸ್ಲೈಡ್ ಅಲ್ಲಿ ನಾನು ಹೇಳಿದೀನಿ, ಎಷ್ಟು ಸೆಂಟಿಮೀಟರ್ ಇರಬೇಕು ಡೆಪ್ತ್ ಆಫ್ ವಾಟರ್ ಅಲ್ಟ್ರಾವೈಲೆಟ್ ರೇಸ್ ನ ನಾವು ಪಾಸ್ ಮಾಡಬೇಕು. ಅದಕ್ಕೆ ಎಷ್ಟಿರ್ಬೇಕು ಡೆಪ್ತ್? ಇಸ್ 10 centimeters. ನೌ ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್, ವಿಚ್ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್ is mainly used for treatment of water in rural areas for public water supply? ನಾನು ಇದನ್ನು ತುಂಬಾ ಹೇಳಿದ್ದೀನಿ, ಪಬ್ಲಿಕ್ ವಾಟರ್ ಸಪ್ಲೈಗೆ ಬಾಯ್ಲಿಂಗ್ ಮೆಥಡ್ ಬಾಯ್ಲ್ ಮಾಡ್ಬಿಟ್ಟು ನಾವು ಪಬ್ಲಿಕ್ ಗೆ ವಾಟರ್ ಸಪ್ಲೈ ಮಾಡೋಕ್ಕಾಗತ್ತಾ? ನೋ, ನಾಟ್ ಪಾಸಿಬಲ್. ಅಲ್ಟ್ರಾ ವೈಲೆಟ್ ರೇಸ್ ಟ್ರೀಟ್ಮೆಂಟ್ ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಹೌ ಕ್ಯಾನ್ ವಿ ಯೂಸ್ ಇಟ್ ಇನ್ ರೂರಲ್ ಏರಿಯಾಸ್? ನೋ, ನಾಟ್ ಪಾಸಿಬಲ್. ಅಂಡ್ ಸಿಲ್ವರ್ ಟ್ರೀಟ್ಮೆಂಟ್ ಇಟ್ಸ್ ಆಲ್ಸೋ ಒನ್ ಆಫ್ ದ ಕಾಸ್ಟ್ಲಿಯಸ್ಟ್, ಐ ಮೀನ್ ಎಕ್ಸ್ಪೆನ್ಸಿವ್ ಮೆಥಡ್ ಆಫ್ ಟ್ರೀಟ್ಮೆಂಟ್. Not possible. Then the C, potassium permanganate. ನಾನು ಆವಾಗಲೇ ಹೇಳಿದ್ದೀನಿ, ಓಪನ್ ವೆಲ್ಸ್, ಡಗ್ ವೆಲ್ಸ್ ಈ ಥರದ್ರಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ದ ಆನ್ಸರ್ ಶುಡ್ ಬಿ ಸಿ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಟ್ರೀಟ್ಮೆಂಟ್. ಹಿಯರ್ ವಿ ಆರ್ ಎಂಡಿಂಗ್ ಅಪ್ ದ ಸೆಷನ್ ನಂಬರ್ 27. ಸೊ ಇನ್ ದ ಕಮಿಂಗ್ ಚಾಪ್ಟರ್, ದಟ್ ಇಸ್ ಸೆಷನ್ ನಂಬರ್ 28, ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ಫರ್ದರ್ ವಿತ್ ದ ಕ್ಲೋರಿನೇಷನ್. Chlorination, I just explained a bit. Further, I am going to explain with pre-chlorination, post-chlorination, breakpoint chlorination, in total, the chlorination in detail in session number 28. Okay, here we are going to end up with the session number 27. Hope you all will recall this session when you come to the session number 28.